ಕಥೆಯ ಪ್ರಾರಂಭಕ್ಕೂ ಮುನ್ನ ಇದೊಂದು ಪ್ರೇಮ ಕಥೆ ಇದರಲ್ಲಿ ರೊಮ್ಯಾನ್ಸ್ ಸಸ್ಪೆನ್ಸ್ ಗಂಭೀರತೆ ತಮಾಷೆ ದ್ವೇಷ ಹಠ ನೋವು ಎಲ್ಲವೂ ಇರುತ್ತದೆ ಶುಭಲಗ್ನದ ಸಮಯ ಮೀರುತ್ತಿದೆ ಹುಡುಗಿಯನ್ನು ಕರೆದುಕೊಂಡು ಬನ್ನಿ ಎಂದು ಪುರೋಹಿತರು ಹೇಳುತ್ತಿದ್ದರೆ ವಧುವಿನ ರೂಮಿನಿಂದ ಹೆಂಗಸರು ಗಾಬರಿಯಲ್ಲಿ ಓಡಿ ಬಂದರು ಹಸೆಮಣೆಯ ಮೇಲೆ ಸಂತಸದಿಂದ ಕುಳಿತಿದ್ದ ಹುಡುಗನ ಕಡೆ ನೋಡುತ್ತಾ ಅವಳು ರೂಮಿನಲ್ಲಿಲ್ಲ ಎಂದು ಹೇಳಿ ಸುಮ್ಮನಾದರು ಅರ್ಪಿ ಇಲ್ಲವ ಎಂದು ಅಚ್ಚರಿಯಿಂದ ಎದ್ದು ನಿಂತರು ಇಲ್ಲ ಕಣೋ ಎನ್ನುತ್ತಿದ್ದವರ ಮುಖದಲ್ಲಿ ತುಂಬಿದ್ದ ಗಾಬರಿ ಕಣ್ಣಿನಲ್ಲಿ ತುಂಬಿದ್ದ ಕಣ್ಣೀರನ್ನು ಕಂಡು ಹಸೆಮಣೆಯನ್ನು ಬಿಟ್ಟು ವಧುವಿನ ರೂಮಿಗೆ ಹೋಗಲು ನೋಡಿದ ಶುಭಲಗ್ನ ಮೀರುತ್ತಿದೆ ವರ ಹಾಗೆಲ್ಲ ಹಸೆಮಣೆಯನ್ನು ತೊರೆದು ಹೋಗಬಾರದು ಎನ್ನುತ್ತಿದ್ದ ಪುರೋಹಿತರ ಮಾತನ್ನು ತಲೆಗೆ ಹಾಕಿಕೊಳ್ಳದೆ ವಧುವಿನ ರೂಮಿನೊಳಗೆ ನುಗ್ಗಿದನು ಅಲ್ಲಾರೂ ಇರಲಿಲ್ಲ ಡ್ರೆಸ್ಸಿಂಗ್ ಟೇಬಲ್ ಮೇಲಿಟ್ಟಿದ್ದ ಪತ್ರವೊಂದು ಅದೃಷ್ಟವಶಾತ್ ಅವನ ಕಣ್ಣಿಗೆ ಬಿದ್ದಿತು ಅದನ್ನು ಕೈಯಲ್ಲಿ ಹಿಡಿದವನೇ ಓದಲು ಶುರು ಮಾಡಿದನು ಅಭಿ ನನಗೆ ಈ ಒತ್ತಡದ ಮದುವೆ ಇಷ್ಟವಿಲ್ಲ ನನಗೆ ನನ್ನ ಕರಿಯರ್ ಮುಖ್ಯ ಆಗೋಣ ಇಷ್ಟು ದಿವಸದಿಂದ ಈ ಮಾತನ್ನು ನಿನಗೆ ಹೇಳುವ ಪ್ರಯತ್ನದಲ್ಲಿದ್ದೆ ಆದರೆ ಅದು ಸಾಧ್ಯವಾಗಲೇ ಇಲ್ಲ ನೀನು ನಮ್ಮಿಬ್ಬರ ಮುಂದಿನ ಜೀವನದ ಬಗ್ಗೆ ತುಂಬ ಕನಸುಗಳನ್ನು ಕಟ್ಟಿಕೊಂಡಿದ್ದೆ ಎಂದು ನನಗೆ ತಿಳಿದಿದೆ ಆದರೆ ನನಗೆ ನನ್ನದೇ ಆದ ಕನಸುಗಳಿವೆ ನಾನಿಂದು ಅಮೇರಿಕಾಗೆ ಹೋಗದಿದ್ದರೆ ಇಡೀ ಜೀವನ ನಾನು ಪರಿತಪಿಸಬೇಕಾಗುತ್ತದೆ ಸೋ ಸಾರಿ ನನ್ನ ಕ್ಷಮಿಸಿಬಿಡು ಇದು ಕ್ಷಮಿಸಲಾಗದಂತಹ ತಪ್ಪೇ ಆಗಿದ್ದರೂ ಈ ಪರಿಸ್ಥಿತಿಯಲ್ಲಿ ನಾನೇನು ಹೇಳಲು ಸಾಧ್ಯವಿಲ್ಲ ಗುಡ್ ಬೈ ಅರ್ಪಿತ ಎಂಬ ಪತ್ರದ ಮೇಲಿದ್ದ ಅಕ್ಷರಗಳನ್ನು ಕಂಡು ಅವನು ದಿಗ್ಭ್ರಾಂತನಾದನು ಕೆಲವು ನಿಮಿಷಗಳು ಅವನಿಗೆ ತನ್ನ ಜೊತೆ ಏನಾಗುತ್ತಿದೆ ಎಂದೇ ತಿಳಿಯಲಿಲ್ಲ ಕನಸಿನ ಗೋಪುರ ಕುಸಿದು ಮಣ್ಣು ಸೇರಿತ್ತು ಅವನ ಕೈಯಲ್ಲಿದ್ದ ಪತ್ರವನ್ನು ಕಸಿದುಕೊಂಡು ಓದಿದರು ಅಭಿಯ ಅಮ್ಮ ನಿರ್ಮಲ ಅವರ ಕಣ್ಣುಗಳಲ್ಲೂ ನೀರು ತುಂಬಿತು ಎರಡು ಸಂವತ್ಸರ ಪ್ರೀತಿಸಿ ಮದುವೆಯಾಗಬೇಕೆಂದುಕೊಂಡಿದ್ದ ಹುಡುಗಿ ತನ್ನ ಮಗನನ್ನು ತೊರೆದು ಹೊರಟು ಹೋದಳಲ್ಲ ಎಂಬ ಸಂಕಟ ಅವರನ್ನಾವರಿಸಿತು ಅವರು ಕುಸಿದು ಬಿದ್ದರು ಅಮ್ಮ ಎಂದು ಚೀರಿದನಷ್ಟೆ ಹಾಸಿಗೆಯಿಂದ ದಡಕ್ಕನೆ ಎದ್ದು ಕುಳಿತನು ಅಭಿಮನ್ಯು ಚಕ್ರವರ್ತಿ ಈ ಘಟನೆ ನಡೆದು ಐದು ಸಂವತ್ಸರಗಳೇ ಕಳೆದಿವೆ ಆದರೂ ಅವನಿಗೆ ಅದರದ್ದೇ ನೆನಪುಗಳು ಪ್ರೀತಿ ಎಂಬ ಭಾವನೆಯನ್ನು ಹುಚ್ಚನಂತೆ ನಂಬಿ ಆರಾಧಿಸುತ್ತಿದ್ದ ಅವನಿಗೆ ಅದೇ ಪ್ರೀತಿ ಎಂಬ ಭಾವನೆ ಈಗ ಹಗೆ ಸಾಧಿಸುವ ಸಾಧನವಾಗಿತ್ತು ನನ್ನ ತಾಯಿ ಸಾವಿಗೆ ನನ್ನ ಪ್ರೀತಿಯೇ ಕಾರಣ ನಾನು ಅವಳನ್ನು ಪ್ರೀತಿಸಿರದಿದ್ದರೆ ನನ್ನಮ್ಮ ನನ್ನನ್ನು ಬಿಟ್ಟು ಹೋಗುತ್ತಿರಲಿಲ್ಲ ಎಂದುಕೊಂಡವನೇ ಹಾಸಿಗೆಯನ್ನು ಬಿಟ್ಟಿದ್ದನು ಗಂಟೆ ಬೆಳಗಿನ ಜಾವ ನಾಲ್ಕಾಗಿತ್ತು ಜಿಮ್ ಒಳಗೆ ಸೇರಿ ಬಾಗಿಲು ಹಾಕಿಕೊಂಡನು ಅಣ್ಣ ಅಣ್ಣ ಎಂದು ಕೂಗುತ್ತಾ ಜಿಮ್ ರೂಮಿನ ಬಾಗಿಲನ್ನು ಬಡಿದಳು ಆರ್ನಾ ಬಾಗಿಲು ತೆಗೆದವನೇ ಏನಾಯಿತು ಎಂದು ಕೇಳಿದನು ಅವಳು ಅವನನ್ನು ತಳ್ಳಿಕೊಂಡೇ ಜಿಮ್ ರೂಮಿನೊಳಗೆ ನುಗ್ಗಿದವಳೆ ಅಣ್ಣ ಇವತ್ತು ನನ್ನ ಎಂಗೇಜ್ಮೆಂಟ್ ಅಂತ ಗೊತ್ತಿದೆ ತಾನೆ ಎಂದು ಕೇಳಿದಳು ಹಾಂ ಎಂದು ತಲೆಯಾಡಿಸಿದನಷ್ಟೇ ಅಣ್ಣ ನಿನ್ನ ಮುದ್ದು ತಂಗಿಯ ಎಂಗೇಜ್ಮೆಂಟಿನ ದಿನ ಮನೆ ತುಂಬ ಓಡಾಡಿಕೊಂಡು ಇರುವುದು ಬಿಟ್ಟು ಜಿಮ್ ಸೇರಿದ್ದೀಯಲ್ಲ ಇದು ನ್ಯಾಯಾನ ಎಂದು ಕೇಳಿದಳು ಆರ್ನಾ ಮೊದಲು ಇಲ್ಲಿಂದ ಹೊರಟು ಹೋಗು ಎಂದನು ಅಭಿ ಮಿಸ್ಟರ್ ಅಭಿಮನ್ಯು ಚಕ್ರವರ್ತಿಯವರೇ ನಾನೆಲ್ಲಿಗೂ ಹೋಗುವುದಿಲ್ಲ ನೀವು ನನ್ನ ಜೊತೆ ಬರಲೇಬೇಕು ಅಷ್ಟೇ ಎಂದು ಆರ್ನಾ ಹೇಳಿದಾಗ ಅಭಿ ಕೋಪಗೊಂಡು ಗೆಟೌಟ್ ಎಂದು ಜೋರಾಗಿ ಕಿರುಚಿ ಅವಳ ತೋಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ರೂಮಿನಿಂದ ಹೊರಗೆ ಕಳುಹಿಸಿ ಬಾಗಿಲು ಜಡಿದುಕೊಂಡನು ಆರ್ನಾಳ ಕಣ್ಣಂಚು ಒದ್ದೇ ಆಗಿತ್ತು ಅರ್ಪಿತಾ ಅತ್ತಿಗೆ ಬಿಟ್ಟು ಹೋದ ನಂತರ ಅಣ್ಣ ತುಂಬ ಬದಲಾಗಿ ಬಿಟ್ಟಿದ್ದಾನೆ ಇವನ ದುಃಖ ಹತಾಶೆಗಳನ್ನು ಸರಿ ಮಾಡುವಂಥವರು ಯಾರಾದರೂ ಸಿಕ್ಕಿದರೆ ಸಾಕು ಎಂದು ಯೋಚಿಸುತ್ತಾ ಅಲ್ಲಿಂದ ಬೇಸರದಲ್ಲಿ ಹೋದಳು ಆರ್ನಾ ಐ ಲವ್ ಯು ಅಭಿಮನ್ಯು ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೈ ಲೈಫ್ ಬ್ಯೂಟಿಫುಲ್ ಎಂಬ ಮಾತುಗಳೇ ನೆನಪಿಗೆ ಬರುತ್ತಿದ್ದವು ಥ್ರೆಡ್ಮಿಲ್ ಸ್ಪೀಡ್ ಜಾಸ್ತಿ ಮಾಡಿದ ಅವನ ಮುಖ ಮೈಯೆಲ್ಲ ವಿಪರೀತ ಬೆವರುತ್ತಿತ್ತು ಕಾಲು ಓಡುತ್ತಿತ್ತು ಮದುವೆ ಮಂಟಪದಲ್ಲಿ ಅರ್ಪಿತ ಬಿಟ್ಟು ಹೋಗಿದ್ದು ಅಮ್ಮ ತೀರು ಹೋಗಿದ್ದು ಎಲ್ಲವೂ ಮತ್ತೊಮ್ಮೆ ನೆನಪಾಗಿ ಥ್ರೆಡ್ಮಿಲ್ಲಿಂದ ಆಯ ತಪ್ಪಿ ಬಿದ್ದು ಬಿಟ್ಟನು ಅಭಿಮನ್ಯು ಒಂದು ಮದುವೆ ಒಂದು ಲಗ್ನ ಅವನ ಜೀವನವನ್ನು ಬಲಿ ಪಡೆದಿತ್ತು ಪ್ರತಿಯೊಂದು ಅಂತ್ಯಕ್ಕೂ ಒಂದು ಹೊಸ ಆರಂಭವಿದ್ದೇ ಇರುತ್ತದೆ ಆ ಆರಂಭದ ನಿರೀಕ್ಷೆಯಲ್ಲಿ ಸಮಯ ಚಕ್ರ ಕುಳಿತಿತ್ತು